ಬೇಗ ಟೇಸ್ಟ್ ಮಾಡಬೇಕು ಅಂತ ಅನ್ನಿಸ್ತಿದೆ. ಸೂಪರ್ ಆಗಿದೆ. ಒಂದ್ ಕಡೆ ಈಗ ನಾನು ಚಿಕನ್ ಗ್ರೇವಿಗೆ ಇಟ್ಟಿದ್ದೀನಿ, ಹಾಗೆ ಇವಾಗ ಚಿಕನ್ ಮಂಚೂರಿಯನ್ಗೆ ರೆಡಿ ಮಾಡ್ತಾ ಇದ್ದೀನಿ. ನಾನು ಎಲ್ಲ ಚಿಕನ್ನ ಚಂದ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಇದು ವಿತ್ ಬೋನ್ ಇರೋದು, ಹಾಗೆ ವಿತ್ ಸ್ಕಿನ್ನು. ನಿಮಗೆ ವಿತೌಟ್ ಬೋನು ನೀವು ಹಾಕೊಂಡು ಮಾಡ್ಕೋಬೋದು, ಆದರೆ ನಾನು ವಿತ್ ಬೋನಲ್ಲಿ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕಾಳು ಮೆಣಸಿನ ಎತ್ತಿಟ್ಕೊಂಡಿದ್ದೀವಿ. ನೀವು ಬೇಕಿದ್ರೆ ಪುಡಿ ಆಗಿರುವಂಥ ಮೆಣಸಿನ ಪುಡಿನ ಹಾಕ್ಕೋಬೋದು, ಇಲ್ಲಾಂದರೆ ಈ ಥರ ಕಾಳು ಮೆಣಸನ್ನ ಮಿಕ್ಸಿನಲ್ಲಾಗಲಿ ಅಥವಾ ಈ ಥರ ಪುಡಿ ಮಾಡಿಕೊಂಡು ನೀವು ಹಾಕ್ಕೋಬೋದು. ಚೆನ್ನಾಗಿ ಪುಡಿ ಆಗಿದೆ. ನಾನು ಸ್ವಲ್ಪ ಕಾಳುಮೆಣಸು ಎತ್ಕೊತೀನಲ್ಲ, ಹಾಗಾಗಿ ಇದರಲ್ಲೇ ಬೇಗ ಪುಡಿ ಆಗುತ್ತೆ. ನಾನು ಮಿಕ್ಸಿ ಜಾರ್ನಲ್ಲಿ ಹಾಕಿದ್ರೆ ಇಷ್ಟೊಂದು ನೈಸ್ ಆಗೋದಿಲ್ಲ, ಅದಕ್ಕೆ ಜಾಸ್ತಿ ಹಾಕಬೇಕಾಗುತ್ತೆ. ಹಾಗಾಗಿ ನಾನು ಇದರಲ್ಲೇ ಒಂದು ಸ್ವಲ್ಪ ಪುಡಿ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಚೆನ್ನಾಗಿ ಪುಡಿ ಆಗಿದೆ. ಇಷ್ಟ ಆದರೆ ಸಾಕು. ಈಗ ನಾನು ಒಂದು ಸ್ವಲ್ಪ ಕಾರ್ನ್ಫ್ಲವರ್ನ ಎತ್ಕೊಂಡಿದ್ದೇನೆ. ಈ ಕಪ್ಪಲ್ಲಿ ಕಾಲು ಕಪ್ಪು ಆಗೋ ಅಷ್ಟು ಕಾರ್ನ್ಫ್ಲವರ್ನ ಹಾಕ್ಕೊತಾ ಇದ್ದೇನೆ. ಹಾಗೆ ಅರ್ಧ ಕಪ್ ಆಗೋ ಅಷ್ಟು ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನಾವು ಕುಟ್ಟಿ ಎತ್ತಿಟ್ಕೊಂಡಿರೋವಂಥ ಕಾಳು ಮೆಣಸು, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಜಾಸ್ತಿ ಬೇಡ, ಸ್ವಲ್ಪ ನೀರು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೀರು ನೋಡಿ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಮೈದಾ ಹಿಟ್ಟಾಗಲಿ ಅಥವಾ ಕಾರ್ನ್ಫ್ಲವರ್ನ ಎರಡನ್ನೂ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಈ ಅದಕ್ಕೆ ಕಬಾಬ್ ಕಲಿಸ್ದಂಗೆ ನಾವು ಕಲಿಸ್ಬೇಕು, ಯಾಕಂದರೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡುವಾಗ ಒಂದು ಸ್ವಲ್ಪ ಹಿಟ್ಟೆಲ್ಲ ನಾವು ನಮಗೆ ಮಾಂಸದಲ್ಲಿ ಹಿಡಿದಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು 10 ನಿಮಿಷ ಇದನ್ನು ಸಪ್ರೇಟಾಗಿ ಹಾಗೆ ಎತ್ತಿಟ್ಬಿಡೋಣ, ಸೆಟ್ ಆಗಲಿ. ಆಮೇಲೆ ಇದನ್ನು ಡೀಪ್ ಫ್ರೈ ಮಾಡ್ಕೊಂಬಿಡೋಣ. ಈಗ ಮಂಚೂರಿಯನ್ಗೆ ರೆಡಿ ಮಾಡ್ಕೊಂಬಿಡೋಣ. ನಾನು ಬಾಂಡೆ ಇಟ್ಟಿದ್ದೀನಿ, ಹಾಗೆ ಎಣ್ಣೆನೂ ಬಿಸಿ ಆಗಿದೆ. ಈಗ ಒಂದೊಂದೇ ಚಿಕನ್ನ ಹಾಕೊಂಬಿಡೋಣ. ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಿದ್ದಂಗೆ ಎಲ್ಲ ಚಿಕನ್ನು ನಾವು ಮಾಮೂಲಿ ಕಬಾಬ್ನ ಯಾವ ರೀತಿ ಡೀಪ್ ಫ್ರೈ ಮಾಡ್ಕೊತೀವಲ್ಲ ಹಾಗೆ ಮಾಡ್ಕೊಂಬಿಡೋಣ. ಅದು ಮಸಾಲ ಚೆನ್ನಾಗಿ ಹಿಡಿದಿದೆ ಚಿಕನ್ಗೆ. ನೀರು ಹಾಗೆ ಹಿಟ್ಟು ಎಲ್ಲ ಅದದಲ್ಲಿ ಹಾಕಿದ್ರೆ ಕ್ಲೀನಾಗೆ ಚಿಕನ್ ಮೇಲೆ ಎಲ್ಲ ಕೋಟ್ ಆಗಿರುತ್ತೆ ಮಸಾಲ. ನೋಡಿ ಹಿಟ್ಟನ್ನ ಕಲಸ್ಕೊಂಡ್ಬಿಡಿ. ಚೆನ್ನಾಗಿ ಡೀಪ್ ಫ್ರೈ ಆಗಲಿ, ಆದ್ಮೇಲೆ ನೀವು ಎತ್ತಿ
ಎಣ್ಣೆಯಿಂದ ಸಪ್ರೇಟ್ ಮಾಡ್ಕೊಳ್ಬೋದು. ಡೀಪ್ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೇನೆ, ಹಾಗೆ ಲಾಸ್ಟ್ ರೌಂಡ್ ಹಾಕಿದ್ರೆ ಇದು ರೆಡಿ ಇದೆ. ಮನೆಯಲ್ಲಿ ನೀವು ರೆಸ್ಟೋರೆಂಟ್ ಸ್ಟೈಲು ಚಿಕನ್ ಮಂಚೂರಿಯನ್ನು ತುಂಬ ಈಸಿಯಾಗಿ ಮನೆಯಲ್ಲಿ ಸಿಗೋ ಅಂತ ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡು ಮಾಡ್ಕೊಂಡಿರ್ಬೋದು. ಹೌದಾ, ಓಕೆ ಓಕೆ. ತಾನಿಯಾಗೆ ಇದು ಹಾಗೆ ಕೊಟ್ಟಿದೆ ತಿನ್ನು ಅಂತ ಹೇಳಿ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಒಂದು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ, ಇದೇ ಎಣ್ಣೆನ ಒಂದು ಸ್ವಲ್ಪ ಹಾಕೊಂಡಿದ್ದೀನಿ. ಕ್ರಿಸ್ಪಿ ಕ್ರಿಸ್ಪಿ ಆಗಿದೆ ಇದು. ಆಗಿದೆ, ಬಿಸಿ ಎಣ್ಣೆನೆ ಹಾಕಿದ್ದೀನಿ ಹಾಗಾಗಿ ಬಿಸಿ ಇದೆ. ನಾನು ಒಂದು ಸ್ವಲ್ಪ ಈರುಳ್ಳಿ, ಎರಡು ಈರುಳ್ಳಿ, ಹಾಗೆ ಒಂದು ಕ್ಯಾಪ್ಸಿಕಮ್ಮು, ಸಣ್ಣ ಸಣ್ಣದಾಗೆ ಶುಂಠಿ, ಹಾಗೆ ಬೆಳ್ಳುಳ್ಳಿ, ಒಂದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ, ಹಾಗೆ ನಾನು ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ, ಮೆಣಸಿನ್ಕಾಯಿನ ಕಮ್ಮಿನೇ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಹೆಚ್ಚಾಗಿ ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ ತಿನ್ನುವಾಗ. ಎಲ್ಲನೂ ಒಂದೇ ಸಮ ಹಾಕ್ಕೊಬಿಡೋಣ. ಫ್ರೈ ಮಾಡ್ಕೊಂಡ್ಬಿಡೋಣ. ಲೈಟಾಗಿ ಚೇಂಜ್ ಆಗೋ ತನಕ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀವಿ. ಸೊ ನಾವು ಹೋಟೆಲ್ ತಿನ್ನೋ ರೀತಿನೇ ಇರುತ್ತೆ ಚಿಕನ್ ಮಂಚೂರಿಯನ್, ಅದು ನಾವು ಮನೆಯಲ್ಲೇ ಈಸಿ ಮೆಥಡಲ್ಲಿ ಮಾಡಿಕೊಂಡು ಹೋಟೆಲ್ ಸ್ಟೈಲಲ್ಲಿ ಮನೆಯಲ್ಲೇ ತಿನ್ಕೋಬೋದು. ಸೇಮ್ ಇದೇ ಮೆಥಡು ನೀವು ಗೋಬಿ ಮಂಚೂರಿನ ಮಾಡ್ಕೋಬೋದು. ಚಿಕನ್ ಬದಲಿಗೆ ನೀವು ಇದು ಹೂಕೋಸ್ನ ಹಾಕ್ಕೊಂಡು, ನೀವು ನಾನು ಹಿಟ್ಟೆಲ್ಲ ಕಲಿಸೋದನ್ನ ಅದೇ ಥರ ಕಲಿಸಿ ನೀವು ಗೋಬಿ ಮಂಚೂರಿ ಮಾಡ್ಕೋಬೋದು. ಸೊ ಎರಡು ಒಂದೇ ಥರ ಮಾಡ್ಕೋಬೋದು. ಸೊ ವೆಜ್ ತಿನ್ನೋರು ನೀವು ಗೋಬಿ ಮಂಚೂರಿ ಮಾಡ್ಕೊಳ್ಳಿ, ನಾನ್ ವೆಜ್ ಇಷ್ಟಪಟ್ಟು ತಿನ್ನೋರು ಚಿಕನ್ನಲ್ಲಿ ನೀವು ಚಿಕನ್ ಮಂಚೂರಿಯನ್ನ ಮಾಡ್ಕೋಬೋದು. ಈರುಳ್ಳಿ ಫ್ರೈ ಆಗಿದೆ, ಈಗ ಒಂದು ಸ್ವಲ್ಪ ಸೋಯಾ ಸಾಸ್ನ ಹಾಕೋಬಿಡೋಣ. ಈಗ ಒಂದು ಸ್ವಲ್ಪ ಚಿಲ್ಲಿ ಸಾಸ್ನ ಹಾಕೊಂತ ಇದ್ದೀನಿ. ಈಗ ಒಂದು ಸ್ವಲ್ಪ ಟೊಮೆಟೊ ಕೆಚಪ್ಪು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೇನ. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ಸ್ವಲ್ಪ. ಸೋಯಾ ಸಾಸಲ್ಲಿ ಮೊದಲೇ ಉಪ್ಪಿನ ಅಂಶ ಇರುತ್ತೆ, ಹಾಗಾಗಿ ಉಪ್ಪನ್ನ ಸ್ವಲ್ಪ ಹಾಕೊಳ್ಳಿ. ಚಿಕನ್ನ ಮಿಕ್ಸ್ ಮಾಡುವಾಗ, ಹಿಟ್ಟಲ್ಲಿ ಮಿಕ್ಸ್ ಮಾಡುವಾಗ ಉಪ್ಪು ಹಾಕಿರ್ತೀವಿ, ಹಾಗಾಗಿ ಉಪ್ಪು ಸ್ವಲ್ಪ ಹಾಕ್ತೀವಿ. ಈಗ ಚಿಕನ್ನ ಎಲ್ಲ ಹಾಕ್ತಾ ಇದ್ದೀನಿ. ಚೆನ್ನ
ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ ನಾನೀಗ. ಸಾಸ್ ಎಲ್ಲ ಚೆನ್ನಾಗಿ ಚಿಕನ್ಗೆ ಹಿಡಿಯೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ. ಆಗ ಚಿಕನು ಸಾಫ್ಟ್ ಆಗುತ್ತೆ ಅನ್ಸುತ್ತೆ. ಸ್ವಲ್ಪ ನಾನು ಒಂದೇ ಒಂದು ಸ್ಪೂನು ಕಾರ್ನ್ಫ್ಲವರ್ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಆ ನೀರನ್ನು ಇದರಲ್ಲಿ ಹಾಕೋಬಿಡೋಣ. ಚಿಕನ್ ಮಂಚೂರಿಯನ್ ರೆಡಿ ಇದೆ. ಸೊ ಪ್ಲೇಟಿಗೆ ಹಾಕೊಳ್ತಾ ಇದ್ದೇನೆ. ಸಕ್ಕದಾಗಿದೆ. ಬೇಗ ಟೇಸ್ಟ್ ಮಾಡಬೇಕು ಅಂತ ಅನ್ನಿಸ್ತಿದೆ. ಸೊ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಚಿಕನ್ ಮಂಚೂರಿಯನ್ ನ ಮಾಡ್ಕೋಬೋದಂತ ಹೇಳಿ, ಹಾಗೆ ಚಿಕನ್ ಗ್ರೇವಿನ. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ. ಇನ್ನೂ ಹೊಸ ಹೊಸ ರೆಸಿಪೀಸ್ಗಾಗಿ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಮೊದಲಿಗೆ ನೀವು ಆ ವಿಡಿಯೋಸ್ನ ನೋಡ್ಕೋಬೋದು. ಥ್ಯಾಂಕ್ ಯು, ಬಾಯ್.